ನಮಸ್ಕಾರ ಪಾ ಎಲ್ಲರಿಗೂ ನಾನು ನಿಮ್ಮ ಮನಿ ಮಗ ವಿಠಲ್ ಮಾತಾಡೋದ್ರಿಪ್ಪ ನಾವು ಎಂ ಪಿ ನ್ಯೂಸ್ ಚಾನೆಲ್ ದಿಂದ ಮತ್ತೊಂದು ಹೊಸ ಕಾರ್ಯಕ್ರಮ ಮಾಡಿದವ್ರಿಪ್ಪ ಇವತ್ತ ಏನಪ್ಪಾ ಕಾರ್ಯಕ್ರಮ ಅಂದ್ರೆ ಆದರ್ಶ ದಂಪತಿಗಳ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿಪ್ಪ ಈ ಆದರ್ಶ ದಂಪತಿಗಳ ಕಾರ್ಯಕ್ರಮ ಆದರ್ಶ ದಂಪತಿಗಳು ಅಂದ್ರೆ ಏನು ಆದರ್ಶ ದಂಪತಿಗಳು ಆಗಬೇಕಾದ್ರೆ ಅವರಲ್ಲಿ ಏನೆಲ್ಲಾ ಲಕ್ಷಣಗಳು ಇರಬೇಕು ಅವರು ಯಾ ತರ ನಡೆಕೋಬೇಕು ಅತ್ತೆ ಮಾವಂದ್ರ ಜೊತೆ ಯಾ ತರ ನಡೆಕೋತಾರ ಅಪ್ಪ ಅವನ ಜೊತೆ ಯಾ ತರ ನಡೆಕೋತಾರ ಆದರ್ಶ ದಂಪತಿಗಳು ಆಗೋಕೆ ಏನೇನ್ ಲಕ್ಷಣಗಳು ಬೇಕು ಅನ್ನೋದರ ಬಗ್ಗೆ ಒಂದು ಸಂಪೂರ್ಣ ವರದಿಯನ್ನ ನಾವು ಇವತ್ತು ಬಸವರಾಜ್ ದೇಶನೂರ್ ಹಾಗೂ ಲಕ್ಷ್ಮಿ ದೇಶನೂರ್ ಇವರ ಜೊತೆ ನಾವು ಇವತ್ತೊಂದು ಆದರ್ಶ ದಂಪತಿಗಳ ಕಾರ್ಯಕ್ರಮ ಮಾಡಿದೋರಿಪ್ಪ ಅದನ್ನ ನೋಡ್ರಿ ನೋಡಕಿಶಿಂದ ಅದು ಹೆಂಗ ಆಗೇತಿ ಏನ ಆಗೇತಿ ನಮ್ಮ ಉತ್ತರ ಕರ್ನಾಟಕದ ಜನಗಳ ಬಗ್ಗೆ ನಾನು ಒಂದು ಅವರ ಜೊತೆ ಒಂದು ಮಾತುಕತೆ ಮಾಡಿ ಅವರ ಆದರ್ಶ ದಂಪತಿಗಳು ಹೆಂಗ ಆದ್ರು ಮೊನ್ನೆ ಒಂದು ಕೇಲಿ ಸ್ಕೂಲ್ ನ್ಯಾಗ ಕನಸು ಫೌಂಡೇಶನ್ ವತಿಯಿಂದ ಆದರ್ಶ ದಂಪತಿಗಳ ಕಾರ್ಯಕ್ರಮ ಮಾಡಿದ್ರಪ್ಪ ಅತರಾಗ ಈ ನಮ್ಮ ಬಸವರಾಜ್ ದೇಶನೂರ್ ಮತ್ತು ಲಕ್ಷ್ಮಿ ದೇಶನೂರ್ ಅವರ ಫಸ್ಟ್ ಪ್ರೈಸ್ ತಗೊಂಡ್ರು ಅಂದ್ರೆ ಫಸ್ಟ್ ಪ್ರೈಸ್ ಆದರ್ಶ ದಂಪತಿಗಳು ಇವರಿಗೆ ಮೊದಲೇ ಬಹುಮಾನ ಕೊಟ್ಟರಪ್ಪ ಅದಕ್ಕಾಗಿ ನಾವು ಇವತ್ತು ಅವರ ಮನೆಗೆ ಹೋಗಿ ಅವರ ಜೊತೆ ಮಾತುಕತೆ ನಡೆಸಿ ಆದರ್ಶ ದಂಪತಿಗಳ ಕಾರ್ಯಕ್ರಮವನ್ನು ನಡೆಸಿದವು ಅದನ್ನ ನೀವು ನೋಡ್ರಿ ಅದರ ಬಗ್ಗೆ ಏನೆಲ್ಲ ನಿಮಗೆ ಅನಿಸ್ತದ ಅನ್ನೋದ್ರ ಬಗ್ಗೆ ಕೆಳಗೆ ಕಮೆಂಟ್ ಹಾಕ್ರಿ ನಮ್ಮ ಚಾನೆಲ್ ನೀವು ನೋಡ್ತೀರಿ ಅನ್ನೋದು ನಮಗೆ ಗೊತ್ತಾಗೈತಿ ಮತ್ತು ನೋಡ್ತಕ್ಕಂಥ ಎಲ್ಲ ನಮ್ಮ ಅಭಿಮಾನಿಗಳಿಗೆ ನಾನು ಒಂದು ಅಸವ ಪ್ರಯತ್ನ ಮಾಡ್ತಾ ಇದ್ದೀನಿ ಅದರ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿ ನಿರಂತರವಾಗಿ ನಮ್ಮ ಎಂ ಪಿ ನ್ಯೂಸ್ ನೋಡ್ತಕ್ಕಂಥ ಎಲ್ಲ ವೀಕ್ಷಕರಿಗೆ ನನ್ನೊಂದು ನಮಸ್ಕಾರ ಹೇಳ್ತೇನ್ರಪ್ಪ ಮತ್ತು ಈ ಕಾರ್ಯಕ್ರಮನ ನೋಡ್ರಿ ನೋಡ್ಕಿಶಿಂದ ಹೇಗೈತೆ ಅಂತ ತೋರಿಸ್ತೀರಿ ನನಗೆ ನಮಸ್ಕಾರ ವೀಕ್ಷಕರೇ ಎಂ ಪಿ ನ್ಯೂಸ್ಗೆ ಸ್ವಾಗತ ನಾನು ವಿಠಲ್ ವೀಕ್ಷಕರೇ ನಾವು ಈಗ ಒಂದು ಹೊಸ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಏನಪ್ಪ ಕಾರ್ಯಕ್ರಮ ಅಂದರೆ ಆದರ್ಶ ದಂಪತಿಗಳು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಆದರ್ಶ ದಂಪತಿಗಳ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇವತ್ತು ಬಸವರಾಜ್ ದೇಶನೂರ್ ಹಾಗೂ ಲಕ್ಷ್ಮೀ ಬಸವರಾಜ್ ದೇಶನೂರ್ ನಮ್ಮ ಜೊತೆ ಈಗ ಆದರ್ಶ ದಂಪತಿಗಳ ಕಾರ್ಯಕ್ರಮದಲ್ಲಿ ಇದ್ದಾರೆ ಈಗ ನಾನು ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊತಾ ಇದ್ದೀನಿ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಈಗ ಆದರ್ಶ ದಂಪತಿಗಳು ಅಂದರೆ ಆದರ್ಶ ದಂಪತಿಗಳ ಲಕ್ಷಣ ಏನು ಅವರು ಆದರ್ಶ ದಂಪತಿಗಳು ಆಗಲಿಕ್ಕೆ ಏನೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಅವರು ಯಾವ ಥರ ತಮ್ಮ ಜೀವನದಲ್ಲಿ ನಡೆದುಕೊಂಡು ಬಂದಿದ್ದಾರೆ ಅನ್ನೋದರ ಬಗ್ಗೆ ಒಂದು ಸಂಪೂರ್ಣ ವರದಿಯನ್ನು ನಾನೀಗ ಅವ್ರ ಕಡೆ ಅವ್ರ ಬಾಯಿಂದ ನಾವು ಕೇಳೋಣ ಸರಿಗ ತಮ್ಮ ಮದುವೆಯಾಗಿ ಸುಮಾರು ಎಷ್ಟು ವರ್ಷಗಳಾಯಿತು ಸುಮಾರು 16 ವರ್ಷಗಳಾಯಿತು 16 ವರ್ಷ ಮದುವೆಗೆ ಮುಂಚೆ ತಾವು ಏನು ಲವ್ ಮ್ಯಾರೇಜ್ ಅಥವಾ ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಮೇಡಮ್ ಈಗ ತಮ್ಮನ್ನ ಬಸವರಾಜ್ ಸರ್ ನೋಡ್ಲಿಕ್ಕೆ ಬಂದಿದ್ದಾರೆ ಆ ಟೈಮಲ್ಲಿ ಫಸ್ಟ್ ಸರ್ ಬಂದಾಗ ತಮಗೆ ಏನ್ ಅನಿಸಿದೆ ನಮ್ ಲವ್ ಮ್ಯಾರೇಜ್ ಹಿಂಗಾಗಿ ನಾವು ಕಾಲೇಜ್ ಹೋಗಿ ಭೇಟಾಗಿವಿ ಚಲೋ ಅದಾರ ಅನಿಸ್ತ್ರಿ ಹೀಗಾಗಿ ನಾನು ಒಪ್ಕೊಂಡವ್ರು ಮದುವೆ ಫಸ್ಟ್ ಪ್ರಪೋಸ್ ಮಾಡಿದ್ದು ಯಾರು ಮೇಡಮ್ ಸರ್ ಮಾಡಿದ್ರೆ ಅಥವಾ ತಾವು ಮಾಡಿದ್ದೀರಾ ಸರ್ ಮಾಡಿದ್ರು ಸರೇ ಮಾಡಿದ್ದ ಸರ್ ತಾವೇನು ಹೇಳ್ತಾರೆ ಇದಕ್ಕೆ ಕರೆಕ್ಟ್ ಇದೆ ನಾನೇ ಪ್ರಪೋಸ್ ಮಾಡಿದ್ದೆ ನೀವೇ ಪ್ರಪೋಸ್ ಮಾಡಿದ್ದು ಸರ್ ಈಗ ಮದುವೆಗೆ ಮುಂಚೆ ತಾವು ಎಷ್ಟು ವರ್ಷಗಳಿಂದ ಲವ್ ಮಾಡಿದ್ದೀರ ನಾಲ್ಕು ವರ್ಷ ತಾವು ಲವ್ ಮಾಡಿ ಮದುವೆ ಮಾಡ್ಕೊಂಡಿದ್ದೀರಾ ಮದುವೆ ನೀವು ಲವ್ ಮಾಡೋ ಟೈಮಲ್ಲಿ ತಮ್ಮ ಮನೆಯಿಂದ ಅಂದರೆ ತಮ್ಮ ತಂದೆ ತಾಯಿ ಅಣ್ಣ ತಮ್ಮಂದಿರು ಯಾರಾದ್ರಿಂದ ತಮಗೆ ಒಂದು ಏನಾದರೂ ಬೇಡಪ್ಪ ಲವ್ ಮ್ಯಾರೇಜ್ ಬೇಡ ಹಂಗೆ ಹಿಂಗೆ ಏನಾದರೂ ಒಂದು ಮಾತುಕತೆ ನಡೆದಿತ್ತ ಹಂಗೆ ಏನಿಲ್ಲ ಸರ್ ಅಂದ್ಕೊಂಡಿದ್ದಾರೆ ನಮ್ಮ ತಂದೆ ತಾಯಿಯವರೇ ನಿಂತು ನಮ್ಮ ಮದುವೆ ಮಾಡಿದ್ದೀರಾ ಮೇಡಮ್ ಈಗ ಸರ್ ಲವ್ ಮಾಡಿ ಮದುವೆ ಮಾಡಿಕೊಂಡ್ರು ಅವರೇ ಪ್ರಪೋಸ್ ಮಾಡಿದ್ರು ಅಂತ ತಾವು ಹೇಳ್ತಾ ಇದ್ದೀರಾ ಈಗ ತಮ್ಮ ಮನೆ ಕಡೆಯಿಂದ ಏನಾದರೂ ಅಡಚಣೆಗಳು ಬಂದಿದ್ವಾ ಹೇಗೆ ಅಂತ ಲವ್ ಮಾಡೋ ಟೈಮಲ್ಲಿ ಫಸ್ಟ್ ಸ್ವಲ್ಪ ಬ್ಯಾಡ್ ಅಂದ್ರೆ ಆಮೇಲೆ ಮತ್ತೆ ಅವರ ತಾವು ಆಮೇಲೆ ಮದುವೆ ಮಾಡಿದ್ರು ಮೇಡಮ್ ಈಗ ತಾವು ಏನು ಕೆಲಸ ಮಾಡ್ತಾ ಇದ್ದೀರಾ ನಾ ಪ್ರೈವೇಟ್ ಟೀಚರ್ ಅದೇನ್ರಿ ಮತ್ತೆ ನಾ 29ನೇ ವಾರ್ಡ್ ಮೆಂಬರ್ ಈಗ ತಾವು ಸ್ಕೂಲಲ್ಲಿ ಎಷ್ಟನೇ ತರಗತಿಯಿಂದ ಎಷ್ಟು ತರಗತಿಗೆ ತಾವು ಅಭ್ಯಾಸವನ್ನ ಮಕ್ಕಳಿಗೆ ಮಾಡಿಸ್ತೀರಾ 5th ದಿಂದ 9th ಯಾವ ಸಬ್ಜೆಕ್ಟ್ ಅಲ್ಲಿ ಮಾಡ್ತೀರಾ SST ಸರ್ ಈಗ ತಾವು ಸಮಾಜ ಸೇವೆ ಮಾಡ್ತಾ ಬಂದಿದ್ದೀರಾ ಹಲವಾರು ಕಡೆ ತಮ್ಮ ಕೆಲಸಗಳನ್ನ ನಾವು ನೋಡಿದೀವಿ ಜನರ ಕಡೆಯಿಂದ ಪ್ರೋತ್ಸಾಹ ಕೂಡ ಬರ್ತಾ ಇದೆ ಅದ್ರ ಬಗ್ಗೆ ತಮಗೆ ಏನು ಅನಿಸ್ತದೆ ಏನಿಲ್ಲ ಸರ್ ಒಂದು ಹೆಮ್ಮೆ ಇದೆ
ಒಂದು ಪ್ರೀತಿ ವಿಶ್ವಾಸ ಜನರ ಮಧ್ಯೆ ನಾವು ಇರ್ತೀವಿ ಅನ್ನೋದು ಒಂದು ಪ್ರೀತಿ ನಮಗೂ ಒಂದು ಹೆಮ್ಮೆ ಇದೆ. ಓಕೆ ಸರ್, ಜನರ ಮಧ್ಯೆ ಇದ್ಕೊಂಡು ಏನು ಕೆಲಸ ಮಾಡ್ತೀವಲ್ಲ ಅದರಿಂದ ನಮಗೊಂದು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ಮುಂದೆ ನಾವು ಕೆಲಸ ಮಾಡಲಿಕ್ಕೆ ಅದು ಒಂದು ಪ್ರೇರಣೆ ಆಗುತ್ತೆ. ಸರ್, ಮತ್ತೆ ತಾವು ಯಾವ್ಯಾವ ಕ್ರೀಡೆಗಳಲ್ಲಿ ತಾವು ಯಾವ ಒಂದು ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದ್ದೀರಿ? ನೋಡಿ ಸರ್, ನಾನು ಪತ್ರಕರ್ತ ಕೂಡ ಇದ್ದೀನಿ. ಓಕೆ, ಆಮೇಲೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣದ ತಾಲೂಕಾ ಗೌರವಾಧ್ಯಕ್ಷರಾಗಿ ಸಮಾಜ ಸೇವೆ ಕೆಲಸನೂ ಮಾಡ್ತೀವಿ. ಕನ್ನಡ ನಾಡು ನುಡಿ ಜಲಕ್ಕೋಸ್ಕರ ನಾವು ಕೆಲಸ ಮಾಡ್ತೀವಿ. ಓಕೆ, ಅದೇ ರೀತಿ ನಮ್ಮ ಮಿಸಸ್ ನಗರಸಭೆ ಸದಸ್ಯರು ಇದ್ದಿರೋದ್ರಿಂದ ಅವ್ರಿಗೆ ಕೆಲವೊಂದ್ ಕಡೆ ಹೋಗಕ್ಕೆ ಕೆಲಸ ಮಾಡಕ್ಕೆ ಆಗಲ್ಲ ಅನ್ನೋ ದೃಷ್ಟಿಯಿಂದ ಅವ್ರ ಕೆಲಸನ ನಾವೇ ನೋಡ್ಕೋತೀವಿ, ನಮ್ಮ ವಾರ್ಡಲ್ಲಿ ಕೆಲಸ ಮಾಡಿಸ್ತೀವಿ. ಈಗ ಅವರ ಮಾಡು ನಿಂತು ಮಾಡ್ತಕ್ಕಂಥ ಕೆಲಸಗಳನ್ನ ತಾವು ಮುಂದುವರ್ಸ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ ಮೇಡಮ್, ಈಗ ತಾವು ನಗರಸಭೆ ಮೆಂಬರ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ, ಈಗ ತಾವು ನಗರಸಭೆ ಮೆಂಬರ್ ಆಗ್ಲಿಕ್ಕೆ ನಿಮ್ಮ ಯಜಮಾನರು ನಿಮಗೆ ಯಾವ ತರ ಸಪೋರ್ಟ್ ಮಾಡಿದ್ದಾರೆ? ಸಪೋರ್ಟ್ ಫುಲ್ ಹೌದ್ರಿ, ಅವ್ರು ಸಪೋರ್ಟ್ ಮಾಡಿ ಅವರ ಎಲೆಕ್ಷನ್ ನಿಲ್ಲು ಅಂತ ಹೇಳಿದಾಗ ನಾವು ನಿಂತೀವ್ರಿ. ಓಕೆ, ಅವ್ರ ಸಪೋರ್ಟ್ನ ನಾವು ನಿಂತೀವಿ. ನೀವು ಎಷ್ಟನೇ ವಾರ್ಡ್ನಿಂದ ಕೆಲ್ ಬಂದಿದ್ದೀರಾ? 29. 29. ಈಗ ತಮ್ಮನ್ನ ಈಗ ತಾವು ಮೆಂಬರ್ ಆಗಿದ್ದೀರ, 29 ವಾರ್ಡ್ನಲ್ಲಿ ತಾವು ಮೆಂಬರ್ ಆಗಿದ್ದೀರಾ, ತಮ್ಮ ಹತ್ರ ಎಷ್ಟೋ ಜನ ತಮ್ಮ ಕಷ್ಟಗಳನ್ನು ಹೇಳ್ಕೊಂಡು ಬರ್ತಾರೆ, ನಮ್ಮಲ್ಲಿ ಈ ಕೆಲಸ ಆಗಿಲ್ಲ, ನಮಗೆ ಈ ಕೆಲಸ ಆಗಿಲ್ಲ, ನಮ್ಗೆ ಈ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಬರ್ತಾರೆ, ಅಂಥ ಜನರಿಗೆ ತಾವು ಯಾವ ಥರ ನಿಂತಿಕೆಸಿಂದ ತಾವು ಸಪೋರ್ಟ್ ಮಾಡ್ತೀರ? ಅವ್ರು ಏನು ಹೇಳ್ತಾರಲ್ರಿ ಅದನ್ನು ಇದ್ದಾಗ ನಮ್ಮ ಮನೆಯವ್ರು ಹೇಳಿಬಿಟ್ಟಿರ್ತಾರೆ, ಅದಕ್ಕೆ ಎಲ್ಲ ಕೆಲಸನೇ ತವರ ಮಾಡ್ತಾರೆ. ಓಕೆ, ಅವ್ರು ಏನು ಹೇಳಕ್ ಬಂದರು ಅವ್ರು ನೋಡಕ್ಕರ ಕುಂಡ್ರಿಸಿ ಅವ್ರದ್ದು ಏನೈತೆಲ್ಲ ಪ್ರಾಬ್ಲಮ್ ಕೇಳಿ ಆಮೇಲೆ ಅದನ್ನು ನಾವು ಸಾಲ್ವ್ ಮಾಡ್ತೀವ್ರಿ. ಓಕೆ, ಸಾಲ್ವ್ ಆಲ್ಮೋಸ್ಟ್ ಎಲ್ಲ ಮಾಡಿದೀವಿ. ಎಲ್ಲ ಮಾಡಿದ್ದೀರ? ಓಕೆ, ಅಲ್ಮ ನೀವು ಸರ್ ತಮ್ಮ ಕೆಲಸವನ್ನು ಸರ್ ನಿಂತು ಮಾಡ್ತಾ ಇದ್ದಾರೆ, ತಾವು ಒಂದು ಟೀಚರ್ ಪೋಸ್ಟ್ದಲ್ಲಿ ಇದ್ದೀರಾ, ತಮಗೆ ಬಿಡುವಿಲ್ಲ, ಆ ಕಾರಣಕ್ಕಾಗಿ ತಾವು ಮಾಡ್ತಾ ಸರ್ ಮಾಡ್ತಾ ಇದ್ದಾರೆ ಅಂತ ತಾವು ಹೇಳ್ತಾ ಇದ್ದೀರಾ. ಏನೋ ಒನ್ ಟೈಮ್ ನಗರಸಭೆ ಮೇಲಾಧಿಕಾರಿಗಳಾಗಲಿ ಯಾರೇ ಬಂದು ವಿಚಾರಣೆ ಮಾಡಿದಾಗ ನೀವು ಮೆಂಬರ್ ಆಗಿದ್ದೀರಾ, ಸರ್ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ತಮ್ಮ ಪ್ರಶಸ್ತಿ ಹೇಗೆ ಬರ್ತಾ ಇದೆ ಅಂದ್ರೆ ಏನು ಹೇಳ್ತೀರಾ ಅವರಿಗೆ ಮೇಲಾಧಿಕಾರಿಗಳಿಗೆ? ಈಗ ನಾವು ಟೀಚರ್ಗಳು ಖಾಲಿ ಇರೋದಿಲ್ಲರಿ, ನಾವು ಬ್ಯುಸಿ ಇರ್ತೇವೆ, ಹಿಂಗಾಗಿ ಅವರೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಮತ್ತೆ ಅಲ್ಲಿ ನಮ್ದು ವಾರ್ಡ್ ಗುಡ್ಡದಾಗ ಐತ್ರಿ, ಹಿಂಗಾಗಿ ಜಾಸ್ತಿ ಅಲ್ಲಿ ಅವರ ಹೋಗ್ತಾರೆ. ಮೇಲಾಧಿಕಾರಿಯಿಂದ ಪ್ರಾಬ್ಲಮ್ ಅಂತೂ ಯಾವಾಗ ಆ ರೀತಿ ಏನ್ ಬಂದಿಲ್ಲ, ಏನಾರ ಇದ್ರೆ ನಾನು ಅಟೆಂಡ್ ಮಾಡಿರ್ತೇನೆ. ಓಕೆ, ಈಗ ಮೇಲಾಧಿಕಾರಿಗಳಿಂದ ಅಂದ್ರೆ ತಮ್ಮ ಕೆಲಸ ಎಲ್ಲ ಒಳ್ಳೆ ರೀತಿಯಿಂದ ನಡೀತಾ ಇದೆ, ಆ ವಾರ್ಡಲ್ಲಿ ಏನೇ ಸಮಸ್ಯೆ ಬಂದರೂ ಸರ್ ನಿಂತು ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಮೇಲಾಧಿಕಾರಿಗಳಿಂದ ಯಾವುದೇ ಒಂದು ತೊಂದರೆ ಬರ್ತಾ ಇಲ್ಲ ಅಂತ ತಾವು ಹೇಳ್ತಾ ಇದ್ದೀರಿ. ಓಕೆ ಸರ್, ಈಗ ಮೇಡಮ್ ಸ್ಕೂಲ್ ಹೋಗಿರ್ತಾರೆ, ಯಾವುದೋ ಒಂದು ವ್ಯಕ್ತಿ ಬರ್ತಾರೆ ತಮ್ಮ ಕಡೆ, ಸರ್ ನಮ್ಮಲ್ಲಿ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ, ಮೇಲಾಧಿಕಾರಿಗಳಿಗೆ ಹೇಳಿ ನಮ್ಮ ಈ ಕೆಲಸ ಮಾಡಿಕೊಡಿ ಅಂದಾಗ ತಕ್ಷಣ ತಾವು ಅಲರ್ಟ್ ಆಗ್ತೀರಾ ಅಥವಾ ನಾಳೆ ಬನ್ನಿ ನಾಡ್ದೇ ಬನ್ನಿ ಹಿಂಗೆ ಹೇಳ್ತೀರಾ? ಇಲ್ಲ ಸರ್, ನಮ್ಮಲ್ಲಿ ನಾಳೆ ನಾಡಿದ್ದು ಅನ್ನೋ ಮಾತೇ ಇಲ್ಲ. ಓಕೆ, ಇಮಿಡಿಯೇಟ್ ಆಗಿ ನಾವೇ ಕಾರ್ಯಪ್ರವೃತ್ತರಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಾಲ್ ಮಾಡಿ ಅದು ಏನು ಸಮಸ್ಯೆ ಇದೆ ಅದು ಬಗೆಹರಿಸ್ತೀವಿ. ಅಲ್ಲಿ ಕೂಡ ಬಗೆಹರಿಲಿಲ್ಲ ಅಂದ್ರೆ ನಮ್ಮ ಕೈಯಲ್ಲಿ ಸಾಧ್ಯ ಆಗಲಿಲ್ಲ ಅಂದ್ರೆ ನಮ್ಮ ನಾಯಕರಾದಂತ ರಮೇಶ್ ಜಾರಕಿಹೊಳಿ ಅವರು, ಲಖನ್ ಜಾರಕಿಹೊಳಿ ಅವರು, ಅಂಬೇರಾವ್ ಪಾಟೀಲ್ ಅವರು ಇದ್ದಾರೆ, ಅವ್ರ ಆಫೀಸ್ ಕಾರ್ಯಾಲಯಕ್ಕ ಜನರನ್ನು ಕರ್ಕೊಂಡು ಹೋಗ್ತೀವಿ, ಈ ರೀತಿ ಒಂದು ಸಮಸ್ಯೆ ಇದೆ ಅಂತ ಅವ್ರ ಮುಂದೆ ನಾವು ಇದನ್ನ ಇಡ್ತೀವಿ ಸಮಸ್ಯೆನ. ಅವರು ಇಮಿಡಿಯೇಟ್ ಅಧಿಕಾರಿಗಳಿಗೆ ಅಥವಾ ತಿಳಿಸಿ ಅದಕ್ಕೆ ಏನ್ ಮಾಡೋದು ಎಲ್ಲ ಕೆಲಸ ಮಾಡಿ ಇಮಿಡಿಯೇಟ್ ಸಾರ್ಟ್ಔಟ್ ಮಾಡಿಕೊಡ್ತಾರೆ. ಓಕೆ ಸರ್, ಈಗ ತಾವು ತಮಗೆ ಮಾಡದಂತ ಕೆಲಸಗಳನ್ನ ತಾವು ರಾಜಕೀಯ ವ್ಯಕ್ತಿಗಳಲ್ಲಿ ಹೋಗಿ ತಾವು ಹೇಳಿಕೊಂಡು ತಮ್ಮ ವಾರ್ಡ್ನಲ್ಲಿ ಬರ್ತಕ್ಕಂಥ ಕೆಲಸಗಳನ್ನ ತಾವು ಮಾಡಿಸ್ಕೋತೀರ, ಅದಕ್ಕೆ ಜನರ ಪ್ರಶಂಸೆ ಅಂದ್ರೆ ಜನರಿಂದ ಯಾವ ತರ ಉತ್ತರ ನಿಮಗೆ ಸಿಗ್ತಾ ಇದೆ? ಏನಿಲ್ಲ ಸರ್, ಚೆನ್ನಾಗಿ ಉತ್ತರ ಕೊಡ್ತಾರೆ, ಜನ ಪ್ರೀತಿಯಿಂದ ವಿಶ್ವಾಸದಿಂದ ಮಾತಾಡಿಸ್ತಾರೆ. ಜನರಿಗೆ ಏನ್ ಬೇಕು, ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಇದೆ. ಅವ್ರೇನು ಪಾಪ ತಮ್ಮ ವೈಯಕ್ತಿಕ ಕೆಲಸ ಇದ್ರು ಹೇಳಿ ಅಂತ ನಾವು ಹೇಳಿರ್ತೀವಿ. ಅಂದ್ರೆ ನಗರದಲ್ಲಿ ಅಥವಾ ನಮ್ಮ ವಾರ್ಡ್ಗಳಲ್ಲಿ ಗಟಾರು, ಚರಂಡಿ ವ್ಯವಸ್ಥೆ, ಆಮೇಲೆ ಲೈಟ್ ವ್ಯವಸ್ಥೆ ಇರ್ಬೋದು, ರಸ್ತೆ ಇರ್ಬೋದು, ಏನೋ ಸಮಸ್ಯೆ ಇದ್ರು ಈಗ ಆಲ್ಮೋಸ್ಟ್ ನಮ್ಮ ಶಾಸಕರಾದಂತ ರಮೇಶ್ ಜಾರಕಿಹೊಳಿ ಅವರು ಒಂದು 50-60% ವರ್ಕ್ ಆಗಿದೆ ನಮ್ಮಲ್ಲಿ. ಆದ್ರೆ ಜನರು ಮಾತ್ರ ತುಂಬಾ ಪ್ರೀತಿಯಿಂದ ನಮ್ಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ನಾವು ಕೂಡ ಅದೇ ರೀತಿಯಾಗಿ ಮಿಂಗಲ್ ಆಗಿ ನಡ್ಕೋತಾ ಇದ್ದೀರಾ. ಮೇಡಮ್, ಈಗ ಸರ್ ಸಮಾಜ ಸೇವೆಯಲ್ಲಿ ಡೈಲಿ ದಿನಾಲು ಹೋಗ್ತಾರೆ, ಮತ್ತೆ ಅವ್ರ ಪತ್ರಕರ್ತರು ಕೂಡ ಹೌದು, ಹಾಗೆ ಏನೋ ಒಂದು ಸಮಸ್ಯೆ ಅವ್ರಿಗೆ ಹೊರಗಡೆ ಆಗಿರುತ್ತೆ, ಆ ಸಮಸ್ಯೆಯನ್ನ ತಂದು ತಮ್ಮೇಲೆ ಪ್ರಯೋಗ ಮಾಡುವಾಗ
ಅವಾಗ ನೀವು ಆ ಪ್ರಯೋಗ ಮಾಡುವಂತ ಒಂದು ವಿಷಯವನ್ನ ಯಾವ ತರ ತಗೋತೀರ? ಆ ರೀತಿ ಅಂತ ಯಾವಾಗ ಆಗಿಲ್ಲ. ಅವ್ರು ಏನಿದ್ರು ಅಲ್ಲಿ ಹೊರಗಿನ ಹೊರಗೆ ಬಿಟ್ಟು ಬಂದ್ಬಿಡ್ತಾರೆ. ಓಕೆ. ಮತ್ತ ನಾಳೆ ಮತ್ ಬೆಳಗ್ಗೆ ಆಫೀಸ್ ಹೋದಾಗ ಅಂದ್ರೆ ಹೊರಗಡೆ ವಿಷಯನ ಮನೆಯಲ್ಲಿ ಚರ್ಚೆ ಮಾಡಲ್ಲ. ಓಕೆ. ತಮ್ಗೆ ಯಾವುದೇ ತರದಂತ ತೊಂದರೆಯನ್ನ ಮಾಡಲ್ಲ. ಓಕೆ. ಈಗ ಸರ್, ತಮಗೆ ಮೇಡಮ್ ಹೊರಗಡೆ ಹೋಗಿರ್ತಾರೆ, ತಾವು ಜನ ಸೇವೆ ಮಾಡ್ತಾ ಇರ್ತೀರ, ಜನರು ಏನೋ ಒಂದು ವಿಷಯ ಹೇಳ್ತಾರೆ, ಅವಾಗ ನಿಮ್ಗೆ ತಲೆಬಿಸಿಯಾಗಿ ತಾವು ಮನೆಯಲ್ಲಿ ಬಂದು ಮೇಡಮ್ಗೆ ಏನಾದರೂ ಬೈಯೋದು ಹೊಡೆಯೋದು ಮಾಡೋದು ಯಾವ ಥರ ಒಂದು ಏನು ಮಾಡ್ತಾರೆ ಅಥವಾ ಇಲ್ಲ? ಇಲ್ಲ ಸರ್, ಬೈಯೋದು ಹೊಡೆಯೋದು ಅದು ಮಾತೇ ಬರಲ್ಲ. ಯಾಕಂದ್ರೆ ಬೇಕಂತಾನೆ ಪ್ರೀತಿ ಮಾಡಿ ಮದುವೆ ಮಾಡ್ತೀವಿ. ಅದನ್ನ ಹೊರಗಿಂದ ತಂದು ಇಲ್ಲಿ ಮನೆಯಲ್ಲಿ ಮಾಡಿದ್ರು ಅರ್ಥನೇ ಇಲ್ಲ. ಪ್ರೀತಿ ವಿಶ್ವಾಸದಿಂದ ಇದೆ, ಒಳ್ಳೆ ಅನ್ಯೋನ್ಯತೆಯಿಂದ ತಾವು ಹೊಂದ್ಕೊಂಡು ಹೋಗ್ತಾ. ನಿಮ್ಗೆ ಏನು ಪ್ರಾಬ್ಲಮ್ ಅಂದ್ರೆ ನೀವು ಹೊರಗಡೆ ಮಾಡ್ತಾರಾ? ಅವ್ರ ಮೇಡಮ್ ಏನೇ ಸಮಸ್ಯೆ ಅಂದ್ರೆ ನಾವು ಕೂತ್ಕೊಂಡು ಮಾತಾಡಿ ಅದನ್ನ ಬಗೆಹರಿಸ್ಕೊತೀವಿ. ಹೊರತಾಗಿ ಜಗಳ ಮಾಡೋದಂತ ನಮ್ಮ ಇದರಲ್ಲಿ ಬಂದಿಲ್ಲ. ಸರ್, ಈಗ ತಮ್ಮ ಜೀವನದಲ್ಲಿ ತಮ್ಮ ಒಂದು ಲವ್ ಮ್ಯಾರೇಜ್ ಮಾಡಿ ಮತ್ತೆ ತಂದೆ ತಾಯಿಗೆ ಹೇಳಿ ತಾವು ಅರೇಂಜ್ ಮ್ಯಾರೇಜ್ ಮಾಡಿಕೊಂಡು ಆಮೇಲೆ ತಮಗೆ ಪುತ್ರರೆಷ್ಟು? ನನಗೆ ಮಗ ಒಬ್ನು, ನನ್ನ ಹೆಸರು ಪ್ರೇಮ್ ಅಂತ. ಓಕೆ. ಆಮೇಲೆ ಮಗಳು ಒಬ್ಬಳಿದ್ದಾಳೆ ಪ್ರಣಾಮಿ ಅಂತ. ನಮ್ಮ ತಂದೆ ತಾಯಿ ಜೊತೆಯಲ್ಲಿ ನಾವು ಇಲ್ಲೇ ಒಂದೇ ಕುಟುಂಬದಲ್ಲಿ ಅನ್ಯೋನ್ಯವಾಗಿ ಇದ್ದೀವಿ. ನಮ್ಮ ತಂದೆಯವ್ರ ಮನೆಯಲ್ಲೇ ಇದ್ದೀವಿ. ಓಕೆ. ಮೇಡಮ್, ಈಗ ತಮಗೆ ಒಂದು ಪುತ್ರಿ ಮತ್ತು ಪುತ್ರ ಇದ್ದಾರೆ, ಅವರೀಗ ಎಜುಕೇಷನ್, ಅವ್ರ ಎಜುಕೇಷನ್ ಏನಾಗ್ತಾ ಇದೆ? ಹುಡುಗ 9th ಅಂದ್ರೆ. ಓಕೆ. ಹುಡುಗಿ 7th ಇದ್ದಾರೆ. ಸರ್, ಮೇಡಮ್, ಈಗ ಅವರು ತಮ್ಮ ಜೊತೆ ಇದ್ದಾರಾ ಅಥವಾ ಹಾಸ್ಟೆಲ್ ಅಲ್ಲಿ ಇಟ್ಟು ಅಭ್ಯಾಸ ಮಾಡಿಸ್ತಾ ಇದ್ದಾರೆ? ಹೆಂಗೆ? ನಿಮ್ಮ ಜೊತೆ ಇದ್ದೀರಾ. ತಾವು ಈಗ ಮಕ್ಕಳಿಗೆ ಮನೆಯಲ್ಲಿ, ಈಗ ಸ್ಕೂಲಲ್ಲಿ ಕೂಡ ತಾವು ಮಕ್ಕಳಿಗೆ ಅಭ್ಯಾಸ ಮಾಡಿಸ್ತೀರಾ? ಮನೆಯಲ್ಲೂ ಅದೇ ತರ ಮಾಡಿಸ್ತೀರಾ ಹೆಂಗೆ ಅಂತ? ಓಕೆ. ವೀಕ್ಷಕರೇ, ನೋಡಿದ್ರಲ್ಲ ಈ ಆದರ್ಶ ದಂಪತಿ ಕಾರ್ಯಕ್ರಮದಲ್ಲಿ ಬಸವರಾಜ್ ಮತ್ತು ಲಕ್ಷ್ಮಿ ನಮ್ಮ ಜೊತೆ ತಮ್ಮ ವೈಯಕ್ತಿಕ ಜೀವನದಲ್ಲಿ ಆದಂಥ ಒಂದು ಸಮಸ್ಯೆಗಳಾಗಲಿ ಒಳ್ಳೆಯದಾಗಲಿ ಯಾವುದೇನ್ನ ನಮ್ಮ ಜೊತೆ ಹಂಚ್ಕೋತಾ ಇದ್ದಾರೆ. ಈಗ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮನ ತೆಗೆದುಕೊಳ್ಳೋಣ. ವೀಕ್ಷಕರೇ, ಈಗ ಕರೋನಾ ಎಂಬ ಮಹಾಮಾರಿ ರೋಗವು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಯಾರೂ ಹೊರಗಡೆ ಬರಬೇಡಿ, ಅನಾವಶ್ಯಕವಾಗಿ ತಿರುಗಾಡಬೇಡಿ, ಮಾಸ್ಕ್ ಧರಿಸಿ, ಸ್ಯಾನಿಟೈಸರ್ ಬಳಸಿ ಮತ್ತು ಅಂತರವನ್ನು ಕಾಯ್ದುಕೊಳ್ಳಿ. ನಿಮ್ಮ ಜೀವನವನ್ನು ನೀವೇ ರಕ್ಷಿಸಿಕೊಳ್ಳಿ. ದಿನನಿತ್ಯ ಹೊರಗಡೆ ಹೋಗಬೇಕಾದ್ರೆ ಮಾಸ್ಕನ್ನು ಧರಿಸಿ ಮನೆಯಲ್ಲಿರಿ, ಸುರಕ್ಷಿತವಾಗಿರಿ ಅನ್ನೋ ಒಂದು ಸಂದೇಶವನ್ನು ನಾವೀಗ ನಿಮಗೆ ಹೇಳ್ತಾ ಇದ್ದೀವಿ. ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಮಾಡ್ಕೋತಾ ಇದ್ದೀನಿ. ಮೇಡಮ್, ಈಗ ತಾವು ಸ್ಕೂಲಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೀರಿ? ಸ್ಕೂಲಲ್ಲಿ ನಾವು ಫ್ಯಾನ್ಸಿ ಡ್ರೆಸ್ಸು, ಸ್ಪೋರ್ಟ್ಸ್ ರೀ, ಆಮೇಲೆ ಗ್ಯಾದರಿಂಗ್, ಓಕೆ, ಮತ್ತು ಆಕ್ಟಿವಿಟೀಸ್ ಎಲ್ಲ ತಗೋತೀರಿ. ಆಕ್ಟಿವಿಟೀಸ್ ಅಂದರೆ ಹುಡುಗರನ್ನ ಒಳ್ಳೆ ಥರದಿಂದ ಬೆಳೆಸಲಿಕ್ಕೆ ಮಾಡಲಿಕ್ಕೆ ಏನೇನು ಬೇಕಲ್ಲ ತಗೋತೀರಿ. ಓಕೆ. ಸರ್, ಈಗ ಮೊನ್ನೆ ಒಂದು ಕೆ ಎಲ್ ಇ ಸ್ಕೂಲ್ನಲ್ಲಿ ಒಂದು ಆದರ್ಶ ದಂಪತಿಗಳು ಅಂದರೆ ಕನಸು ಫೌಂಡೇಶನ್ ವತಿಯಿಂದ ಆದರ್ಶ ದಂಪತಿಗಳ ಕಾರ್ಯಕ್ರಮವನ್ನು ಮಾಡಿದರು. ಆ ಕಾರ್ಯಕ್ರಮದಲ್ಲಿ ಎಷ್ಟು ಜೋಡಿಗಳು ಬಂದಿದ್ದೀವಿ ಸರ್? ಸುಮಾರು ಒಂದು 100-150 ಜೋಡಿ ಭಾಗವಹಿಸಿದ್ದು ಸರ್. ಓಕೆ. ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಒಂದು 40-50 ಜೋಡಿಗಳು ಭಾಗವಹಿಸಿದ್ದು. 50 ಜೋಡಿ ಭಾಗವಹಿಸಿದ್ದು ಸರ್. ಅದರಲ್ಲಿ ತಾವು ಫಸ್ಟ್ ಪ್ರೈಸ್ ತೊಗೊಂಡಿದ್ದೀರಂತ ನಾವು ಕೇಳ್ಪಟ್ವಿ ಸರ್. ಆ ಆಟದಲ್ಲಿ ಅವರು ಕೇಳ್ತಕ್ಕಂಥ ಕ್ವಶನ್ಗಳಲ್ಲಿ ತಮಗೆ ಏನು ಅನಿಸಿದ್ದು ಸರ್? ಹೇಗೆ ಏನಿಲ್ಲ ಸರ್, ಮೊದಲು ಸ್ಪೋರ್ಟ್ಸ್ ಒಂದು 4-5 ಗೇಮ್ಸ್ ಕೇಳ್ತಿದ್ವಿ. ನಂತರ ಕೇಳುವಂತ ಒಂದು 10 ಪ್ರಶ್ನೆಗಳು ಕೇಳಿದ್ರು. ಅದು ಅದರಲ್ಲಿ ನಾವು ನಮ್ಮ ಇಬ್ಬರದು ಜೀವನದ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದೊಂದು ಇರತ್ತಲ್ಲ, ಅದ ಅದಕ್ಕೆ ಸಂಬಂಧಪಟ್ಟಂಗೆ ಆಗ ಸೋಷಿಯಲ್ ಇರ್ಬೋದು, ಸಾಮಾಜಿಕವಾಗಿಯೂ ಪ್ರಶ್ನೆಗಳನ್ನು ಕೇಳಿದ್ರು, ಜನರಲ್ಲು ಕೇಳಿದ್ರು. ಅದರಲ್ಲಿ ನಾವು ಒಂದು 10 ಪ್ರಶ್ನೆಯಲ್ಲಿ 9 ಆನ್ಸರ್ಗೆ ಕರೆಕ್ಟಾಗಿ ಆನ್ಸರ್ ಕೊಟ್ಟಿದ್ರೆ, ಸೊ ಹಿಂಗಾಗಿ ಫಸ್ಟ್ ಪ್ರೈಸ್ ನಮಗೆ ಬಂತು. ಆದರ್ಶ ದಂಪತಿಗಳು ಅವರು ಮೊದಲನೇ ಕಾರ್ಯಕ್ರಮ ಅವರು. ಓಕೆ ಸರ್. ಕನಸು ಫೌಂಡೇಶನ್ ವತಿಯಿಂದ ಅವರು ಇನ್ನೂ ಉತ್ತಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಸಾಮಾಜಿಕವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅವರು. ಆ ಹುಡುಗರು ಒಳ್ಳೆ ಟೀಮ್ ಇದೆ, ಅದು ಟೀಮ್ ಆಗಿದೆ. ಅವರು ಫಸ್ಟ್ ಇದು ಕಾರ್ಯಕ್ರಮ ಮಾಡ್ತಾ ಇದ್ರು, ಅದೇ ಫಸ್ಟ್ ಕಾರ್ಯಕ್ರಮದಲ್ಲೇ ನಾವು ಫಸ್ಟ್ ವಿನ್ ಆಗಿ ಆದರ್ಶ ದಂಪತಿಗಳು ಅಂತ. ಮೇಡಮ್, ಈಗ ಕೇಲಿ ಸ್ಕೂಲ್ನಲ್ಲಿ ಆದರ್ಶ ದಂಪತಿಗಳ ಕಾರ್ಯಕ್ರಮ ಮಾಡಿದ್ದಾರೆ, ಅದರಲ್ಲಿ ತಾವು ಪಾರ್ಟಿಸಿಪೇಟ್ ಮಾಡಿದ್ದೀರಾ, ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದಾರೆ, ಆಟ ಪಾಠಗಳನ್ನು ಮಾಡಿಸಿದ್ದಾರೆ, ತಮ್ಮ ಅನ್ಯೋನ್ಯತೆ ಜೀವನದ ಬಗ್ಗೆ ಕೇಳಿದ್ದಾರೆ, ಅದರಲ್ಲಿ ತಾವು ಫಸ್ಟ್ ಪ್ರೈಸ್ ತಗೊಂಡಿದ್ದೀರಾ, ಆ ಖುಷಿ ತಮಗೆ ಹೇಗೆ ಅನಿಸ್ತಾ ಇದೆ? ಖುಷಿ ಬಹಳ ಇದೆ ಸರ್. ಓಕೆ.
ಅದರಲ್ಲೂ ನಮ್ ಗೋಕಾಕ್ ನಗರದಲ್ಲಿ ಫಸ್ಟ್ ಸಲ ಮಾಡಿದಂತ ಕಾರ್ಯಕ್ರಮದಲ್ಲಿ ತಾವು ಫಸ್ಟ್ ಜೋಡಿ ಆದರ್ಶ ದಂಪತಿಗಳಾಗಿ ಹೊರಹೊಮ್ಮಿದ್ದೀರಾ, ಅದ್ರ ಬಗ್ಗೆ ಖುಷಿ ಹೇಗಿದೆ, ಹೇಗೆ ಹಂಚ್ಕೋತಿದ್ದೀರಾ ತಾವು ಮನೆಯಲ್ಲಿ ಆಗ್ಲಿ ಹೊರಗಡೆ ಜನ ಜೊತೆಯಲ್ಲಿ ಆಗ್ಲಿ? ಖುಷಿ ಬಹಳ ಇದೆ ಸರ್. ಎಲ್ಲಿ ನೋಡಿದ್ರು ಎಲ್ಲರೂ ಆದರ್ಶ ದಂಪತಿಗಳು ಅಂತ ಗುರುತಿಸ್ತಾರೆ. ಮೇಡಮ್, ಈಗ ತಾವು ಆದರ್ಶ ದಂಪತಿಗಳಾಗಿ ಹೊರಹೊಮ್ಮಿದ್ದೀರಾ, ಅವ್ರು ಕೇಳಿದಂತ ಪ್ರಶ್ನೆಗಳಿಗೂ ತಾವು ಉತ್ತರ ಕೊಟ್ಟಿದ್ದೀರಾ, ಅದರಲ್ಲೂ ತಮ್ಮ ಅನ್ಯೂನ್ಯತೆ ಜೀವನದಲ್ಲಿ ಮನೆಯಲ್ಲಿ ತಾವು ಯಾವ ತರ ಹೊಂದ್ಕೊಂಡು ಹೋಗ್ತಿದ್ದೀರಾ ಸರ್? ಈಗ ಅಚಾನಕ್ ಆಗಿ ಒಂದು 10 ಜನನ್ನ ಕರ್ಕೊಂಡು ಮನೆಗೆ ಬರ್ತಾರೆ, ಅವಾಗ ಅವರಿಗೆ ಅಡಿಗೆ ಮಾಡೋದಾಗಲಿ, ಚಾದ ವ್ಯವಸ್ಥೆ ಮಾಡೋದಾಗಲಿ, ಏನಾದರೂ ಒಂದು ವ್ಯವಸ್ಥೆ ಮಾಡೋದು, ಆ ಟೈಮಲ್ಲಿ ತಮ್ಮ ರಿಯಾಕ್ಷನ್ ಹೇಗಿರುತ್ತೆ? ಸಿಟ್ ಅಂತ ಯಾವಾಗ ಮಾಡ್ಕೊಳ್ಳಿಲ್ರಿ. ಓಕೆ. ಯಾಕಂದ್ರೆ ಅವರು ಮೊದಲಿಂದ ಸಮಸ್ಯೆ ಒಳಗಿದ್ದ ಕರ್ಕೊಂಡು ಬರೋದ್ರಿ. ಓಕೆ. ನಮ್ಮ ಮನೆಗೆ ಬಂದಂತ ಅವ್ರಿಗೆ ನಾವು ಎಷ್ಟು ಇದು ಮಾಡ್ಬೇಕಲ್ಲ ಅದಿತ್ ಮಾಡ್ಬೇಕು ಅಷ್ಟು ಮಾಡಿ ಕಳಿಸ್ತೀವ್ರಿ. ಓಕೆ. ಇದಕ್ಕೆಲ್ಲ ನಮ್ಮ ಅತ್ತೆಯವರು ಸಪೋರ್ಟ್ ಮಾಡ್ತಾರೆ ನಮ್ಗೆ. ಓಕೆ. ಯಾಕಂದ್ರೆ ಒಬ್ಬರಿಂದ ಆಗೋದಿಲ್ಲ. ಓಕೆ ಮೇಡಮ್, ಈಗ ತಾವು ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಮೇಡಮ್? 16 ವರ್ಷ. 16 ವರ್ಷ ತಾವು ಮದುವೆ ದಾಂಪತ್ಯ ಜೀವನದಲ್ಲಿ ತಾವು ಬರ್ತಾ ಇದ್ದೀರಾ. ಹೀಗೆ ಈ ಬರುವಂತ ಸಂದರ್ಭದಲ್ಲಿ ಅತ್ತೆ ಮಾವರಿಂದ ತಮಗೆ ಏನಾದರೂ ಸಮಸ್ಯೆ ಬಂದಿದೆಯಾ? ಹೇಗೆ? ಏನು ಸಮಸ್ಯೆ ಬಂದಿಲ್ಲ. ಈಗ ತಮ್ಮ ತಂದೆ ತಾಯಿ ಆಗಲಿ ಅತ್ತೆ ಮಾವ ಆಗಲಿ ಅವರನ್ನ ತಾವು ಯಾವ ತರ ನೋಡ್ಕೊಂಡು ಹೋಗ್ತಾ ಇದ್ದೀರಾ? ಸರಿ, ಈಗ ಮನೆಯಲ್ಲಿ ತಾವು ಫಂಕ್ಷನ್ಗಿಂತ ಹೊರಗಡೆಯಿಂದ ಜನ ಕರ್ಕೊಂಡು ಬರ್ತೀರ, ಆ ಸಂದರ್ಭದಲ್ಲಿ ತಮ್ಮ ಧರ್ಮ ಪತ್ನಿ ತಮಗೆ ಯಾವ ತರ ಸಪೋರ್ಟ್ ಕೊಡ್ತಾರೆ? ಏನಿಲ್ಲ ಸರ್, ಎಲ್ಲ ಏನೇ ಕಾರ್ಯಕ್ರಮ ಇದ್ರು ನಾವು ಎಷ್ಟೇ ಫ್ರೆಂಡ್ಸ್ ಕರ್ಕೊಂಡ್ಬಂದ್ರು ನಮ್ಮಲ್ಲಿ ಮೇಲೆ ಮೇಲೆ ಸದಾ ನಮ್ಮಲ್ಲಿ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಬರ್ಬೋದು ಆಫೀಸರ್ಸ್ ಬರ್ಬೋದು, ಯಾರೇ ಬಂದ್ರು ಸಹಿತ ವಾರ್ಡ್ದಾಗಿನ ಮತದಾರರು ಬರ್ಲಿ, ಜನರು ಬರ್ಲಿ, ಯಾರೇ ಬಂದ್ರು ಎಲ್ಲರಿಗೂ ಟೀ ಕೊಡೋದು, ನಾಷ್ಟ ಮಾಡೋದು, ಏನೇ ಅಡಿಗೆ ಮಾಡಿ ಊಟ ಬಡಿಸೋದು ಎಲ್ಲ ಚೆನ್ನಾಗಿ ಮಾಡ್ತಾರೆ, ಎಲ್ಲರಿಗೂ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾರೆ. ಅವಳು ಕೂಡ ನಮ್ಮ ಥರನೇ ಒಂದು ರೀತಿಯಿಂದ ಸಮಾಜದಲ್ಲಿ ತನ್ನಂತಾನ ತೊಡಸ್ಕೊಂಡಿದ್ದಾಳೆ. ಮೇಡಮ್, ಈಗ ತಾವು ಆದರ್ಶ ದಂಪತಿ ಕಾರ್ಯಕ್ರಮದಲ್ಲಿ ಗೋಕಾಕದಲ್ಲಿ ಮೊಟ್ಟ ಮೊದಲಿಗೆ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ತಾವು ಫಸ್ಟ್ ಜೋಡಿಯಾಗಿ ಅಂದರೆ ಆದರ್ಶ ದಂಪತಿಗಳಾಗಿ ಹೊರಹೊಮ್ಮಿದ್ದೀರಾ. ತಮ್ಮಲ್ಲಿ ನಾನು ಒಂದು 5 ಪ್ರಶ್ನೆ ಕೇಳ್ತೀನಿ. ಒಂದನೇದು, ಹೆಣ್ಣಿಗೆ ಮೊದಲು ಬೇಕಾದಂಥ ಒಂದು ವಸ್ತು ಅಂದರೆ ತಾವು ಬಳಸ್ತಕ್ಕಂಥ ವಸ್ತು ಯಾವುದು, ಗಂಡನ ಪರವಾಗಿ ಬಳಸ್ತಕ್ಕಂಥ ವಸ್ತು? ವಸ್ತು ಅಂದ್ರೆ ಯಾವ ಟೈಪ್? ಇಲ್ಲ ಮೇಡಮ್, ಈಗ ಹೆಣ್ಣಿಗೆ ಒಂದು 5 ತರ ತಾವು ಮದುವೆ ಆಗುವಾಗ ಅದನ್ನ ಇದನ್ನ ಹೇಳ್ತಾರೆ, ಸಪ್ತಪದಿ ತುಳಿಯುವಾಗ ಮಾಡುವಾಗ ಹೇಳ್ತಾರೆ. ಗಂಡನಿಗೆ ಸಂಬಂಧಪಟ್ಟಂತ ವಸ್ತುಗಳಲ್ಲಿ, ವಸ್ತು ಬರಲಿ ಏನೇ ಬರಲಿ ಅಂತದ್ರಲ್ಲಿ ತಮಗೆ ಯಾವುದು ಇಷ್ಟ? ಓಕೆ, ತಮಗೂ ಈಗ ಗೊತ್ತಾಗಲ್ಲ. ಈಗ ಹೆಣ್ಣಿಗೆ ಬೇಕಾದಂತ 5 ವಸ್ತುಗಳು, ಒಂದು ಕುಂಕುಮ, ಒಂದು ಮೂಗಿನತ್ತು, ಒಂದು ಕಾಲುಂಗರ, ಒಂದು ಗುಳದಾಳಿ, ಇನ್ನೊಂದು ಕೈಬಳೆ. ಸುಮಂಗಲಿಗೆ ಬೇಕಾಗಂತ 5 ವಸ್ತುಗಳು, ಇದು ಗಂಡನ ಪರವಾಗಿ ತಮಗೆ ಇದ್ರೇನೆ ಅದು ಶೋಭೆ ಅಂತ ನನ್ನ ಅನಿಸಿಕೆ. ತಮಗೆ ಏನು ಅನಿಸ್ತದೆ? ಓಕೆ ಮೇಡಮ್, ಈಗ ತಾವು ಬೆಳಗ್ಗೆ ಎದ್ದು ಒಂದು ಎದ್ದ ತಕ್ಷಣ ಬಾಗಿಲಿಗೆ ತಾವು ಮಾಡ್ತಕ್ಕಂತ ಕಾರ್ಯಗಳು ಏನು? ಕಸ ಹೊಡಿತೇವ್ರಿ, ನೀರ್ ಹಾಕುದು, ರಂಗೋಲಿ ಹಾಕುದ್ರಿ, ಹೊಚ್ಚಲ ಪೂಜಾ ಮಾಡುದು, ಇದನ್ನ ಫಸ್ಟ್ ಮಾಡ್ತೇವ್ರಿ ನಾವು. ಮಾಡಿ ಆಮೇಲೆ ಮತ್ತೆ ಮುಂದಿನ ನಮ್ ಕೆಲಸ ಸ್ಟಾರ್ಟ್ ಮಾಡ್ತೀರಿ. ಮುತ್ತೈದೆಯರಿಗೆ ಬೇಕಾದಂತ ಈಗ ನಾನು ಹೇಳಿದಲ್ಲ 5 ವಸ್ತುಗಳು, ತಮಗೆ ಹೇಗೆ ಅನಿಸ್ತದೆ ಇದೆಲ್ಲ ಇದ್ರೆ ನಾವು ಶೋಭೆಪ್ಪ ಅನ್ನುವಂಥದ್ದು ತಮಗೆ ಹೇಗೆ ಅನಿಸ್ತದೆ? ಅದು ಈಗಿಂದ ಅಲ್ರಿ, ಅಗ್ದಿ ಹಳೆ ಕಾಲದಿಂದ ನಡ್ಕೊಂತ ಬಂದಂತಾದ. ಓಕೆ, ಮೇನ್ ನಾವು ಅದನ್ನೆಲ್ಲ ಇದ್ರಿ ಕರೆಕ್ಟ್ ಆಗಿ ಕಾಣಿಸ್ತೇವೆ ಒಂದು ಸಮಾಜ ಒಳಗ. ಓಕೆ, ಈ ಕುಂಕುಮ ಆಗಿರ್ಬೋದ್ರಿ, ತಾಳಿ ಆಗಿರ್ಬೋದು, ಕಾಲುಂಗುರ ಎಲ್ಲ ಹಾಕೋದ್ರೆ ನಮ್ ಶೋಭೆ ಹೆಚ್ಚಿಸ್ತೇವೆ. ಓಕೆ, ಅಷ್ಟರ ಈಗೆಲ್ಲ ಫ್ಯಾಷನ್ ಮಾಡಕ್ ಕಾಲುಂಗುರ ತೆಗಿತಾರೆ, ಅದೆಲ್ಲ ಇಟ್ಸ್ ನಾಟ್ ಗುಡ್. ಓಕೆ, ನಾವು ನಮ್ಮ ವಿಚಾರ ಪ್ರಕಾರ ಅದು ತಪ್ಪು ರೀ. ಅಂದ್ರೆ ಹೆಣ್ಣು ಮಕ್ಕಳಿಗೆ ಕಾಲುಂಗುರು, ಬಳೆ, ಕುಂಕುಮ ಇದೆಲ್ಲ ಇದ್ರೇನೆ ಶೋಭೆ ತರುತ್ತೆ. ಈಗಿನ ದಿನಮಾನಗಳಲ್ಲಿ ಫ್ಯಾಷನ್ಗಾಗಿ ಕಾಲುಂಗುರ ಹಾಕಲ್ಲ, ಗುಳದಾಳೆ ಹಾಕಲ್ಲ, ಕುಂಕುಮ ಇಡಲ್ಲ, ಇಂಥದ್ದೆಲ್ಲ ಮಾಡ್ತಾ ಇದಾರೆ. ಅಂತ ಜನರಿಗೆ ತಾವು ಏನ್ ಹೇಳ್ತೀರಾ? ನಾನು ಕೇಳಿದ ಕ್ವಶನ್ ಅದೇ ಮೇಡಮ್. ಅದ ತಪ್ಪ ಅನಿಸ್ತೈತ್ರಿ, ನನ್ನ ಮನಸ್ಸಿಗೆ ಪ್ರಕಾರ ಅದು ತಪ್ಪು ರೀ. ಯಾಕಂದ್ರೆ ನಾವು ನಮ್ಮ ಪರಂಪರೆಯನ್ನ ಬಿಟ್ಕೊಡ್ಬಾರ್ದು. ಓಕೆ, ನಾವು ನಮ್ಮ ಇದ್ರೊಳಗೆ ಎಷ್ಟು ಇತಿಮಿತಿಯೊಳಗೆ ಇರ್ತೇವಲ್ರಿ ಅಷ್ಟು ಒಳ್ಳೇದು. ಸರಿ, ಈಗ
ಹಲವಾರು ಪ್ರಶ್ನೆಗಳನ್ನು ನಮ್ಗೆ ಕೇಳಿದೆ. ಈಗ ಸಮಾಜದಲ್ಲಿ ತಾವು ಸಮಾಜ ಸೇವೆ ಮಾಡ್ತಾ ಇದ್ದೀರಾ, ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದೀರಾ, ಒಳ್ಳೆ ಫೀಲ್ಡಲ್ಲೂ ಇದ್ದೀರಾ, ಜನ ತಮಗೆ ಸಪೋರ್ಟು ಮಾಡ್ತಾ ಇದ್ದಾರೆ, ಇಂಥದ್ರಲ್ಲಿ ಏನೋ ಒಂದು ಅಚಾನಕ್ಕಾಗಿ ಅಹಿತಕರ ಘಟನೆ ನಡೆಯುತ್ತೆ, ಆ ಘಟನೆಯನ್ನು ತಾವು ಯಾವ ಥರ ನಿಭಾಯಿಸ್ತೀರಾ? ಅಹಿತಕರ ಘಟನೆ ಅಂದರೆ ಯಾವ ರೀತಿ? ಇಲ್ಲ, ಏನೋ ಒಂದು ಅಲ್ಲಿ ಅವರ ಏರಿಯಾದಲ್ಲಿ ಅವರವರು ಜಗಳಾಡಿ ಬಡದಾಡಿದಿರ್ತಾರೆ, ಅಂಥ ಸಮಸ್ಯೆಯಲ್ಲಿ ತಾವು ಹೋಗಿ ಅದನ್ನು ಯಾವ ಥರ ಬಗೆಹರಿಸ್ತೀರಾ? ಹೋಗಲೇಬೇಕಾಗ್ತದೆ. ನಾವು ವಾರ್ಡ್ ಮುಖಂಡರಾಗಿರ್ತೀವಿ ಅಂದ ತಕ್ಷಣ ಹೋಗಿ ಈ ಎರಡೂ ಪಾರ್ಟಿ ಕಡೆಯಿಂದ ಏನು ಎಂಥ ಸಮಸ್ಯೆ ಎಲ್ಲ ಕೇಳ್ಕೋಬೇಕು. ಒಂದೇ ಪಾರ್ಟಿ ತರನಾಗಿ ಮಾತಾಡಕ್ಕೆ ಬರೋದಲ್ಲ, ಅದೇ ಎರಡೂ ರೀತಿ ಎರಡೂ ಪಾರ್ಟಿ ಕಡೆಯಿಂದ ಏನು ಸಮಸ್ಯೆ ಕೇಳ್ತಾ ಕೇಳ್ಕೊಂಡು ಸರಿಯಾಗಿ ಇಬ್ಬರಿಗೂ ಕೂಡ ಮಾಹಿತಿ ನ್ಯಾಯ ಕೊಡಿಸಿ ಅದು ಅಲ್ಲೇ ಮುಗಿದ್ರೆ ಬಹಳ ಒಳ್ಳೆಯದು. ಇಲ್ಲ ಮುಂದಿನ ಹಂತಕ್ಕೆ ಹೋಗೋವರೆಗೂ ಬಂತಂತಂದ್ರೆ ಮೊದಲೇ ಹೇಳ್ತಾರ, ನಮ್ಮ ನಾಯಕರಿದ್ದಾರೆ, ಶಾಸಕರಿದ್ದಾರೆ, ಕಾರ್ಯಾಲಯ ಕರ್ಕೊಂಡು ಹೋಗಿ ಅವ್ರ ಇಬ್ಬರಿಗೂ ಏನೋ ತೊಂದರೆ ಆಗಲ್ದಂಗೆ ಇಬ್ಬರಿಗೂ ಒಳ್ಳೆ ರೀತಿಯಲ್ಲಿ ಸಮನಾಗಿ ಒಂದು ವ್ಯವಸ್ಥೆ ಮಾಡಿ ಅವ್ರ ಕಾರ್ಯಕ್ರಮ ಅವ್ರ ಯೋಜನೆ ಮುಗಿಸ್ತೀವಿ, ಕೀರ್ತನ ಮಾಡ್ತೀವಿ. ಓಕೆ ಸರ್, ಕೊನೆಯದಾಗಿ ತಾವು ತಂದೆ ತಾಯಿಗಳನ್ನ ಇಲ್ಲಿವರೆಗೆ ತಂದೆ ತಾಯಿಗಳಾಗಲಿ ತಾವಾಗಲಿ ಯಾವ ಥರ ಅವ್ರನ್ನ ಟ್ರೀಟ್ ಮಾಡಿದ್ದೀರಾ? ಸರ್, ತಂದೆ ತಾಯಿನೇ ಎಲ್ಲ, ಅವ್ರು ಬಿಟ್ಟರೆ ಏನೂ ಇಲ್ಲ, ಏನು ಇಲ್ಲಿ ಕುಂತಿರೋದು ಅವರೇ, ಅವರಿಂದ ತಂದೆ ತಾಯಿ ಇಲ್ಲದೆ ಏನೂ ಜೀವನನೇ ಇಲ್ಲ. ಸೊ ಹಿಂಗಾಗಿ ನಮ್ಮ ತಂದೆ ತಾಯಿನ ನಾವು ಯಾವಾಗಲೂ ನಮ್ಮ ಜೊತೆನೇ ಇರ್ತಾರೆ. ನಾವು ಅವ್ರನ್ನ ಅವ್ರಂದ್ರೆ ನಮ್ಗೆ ತುಂಬಾ ಇಷ್ಟ, ತುಂಬಾ ಇಷ್ಟ, ಪಂಚಪ್ರಾಣ. ಓಕೆ ಮೇಡಮ್, ಈಗ ತಾವು ಅತ್ತೆ ಮಾವಂದರಿಗೆ ತಾವೇನು ಹೇಳ ಬಯಸ್ತೀರ? ಏನಿ ಸರ್, ಎಲ್ಲರೂ ಸಪೋರ್ಟ್ ಮಾಡ್ತಾರ್ರಿ. ಅಲ್ಲ, ಈಗ ತಮ್ಮಗೆ ಒಳ್ಳೆ ಗಂಡನ ಕೊಟ್ಟಿದ್ದಾರೆ, ನೋಡಿದ್ರಲ್ಲ ವೀಕ್ಷಕರೇ, ಆದರ್ಶ ದಂಪತಿಗಳ ಕಾರ್ಯಕ್ರಮದಲ್ಲಿ ಮೊನ್ನೆ ನಡೆದಂತ ಗೋಕಾಕ್ ನಗರದಲ್ಲಿ ಕೇಲಿ ಸ್ಕೂಲ್ನಲ್ಲಿ ಕನಸು ಫೌಂಡೇಶನ್ ವತಿಯಿಂದ ನಡೆದಂತ ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಗೋಕಾಕ್ದಲ್ಲಿ ಆಯೋಜಿಸಿದಂತ ಆದರ್ಶ ದಂಪತಿಗಳ ಕಾರ್ಯಕ್ರಮದಲ್ಲಿ ಬಸವರಾಜ್ ದೇಶನೂರ್ ಹಾಗೂ ಲಕ್ಷ್ಮೀ ದೇಶನೂರ್ ಅವರು ಪ್ರಥಮ ಸ್ಥಾನದಲ್ಲಿ ಈ ಕಾರ್ಯಕ್ರಮದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದ್ದಾರೆ. ಅಂಥವರನ್ನು ನಾವು ಇವತ್ತು ಅವರ ಮನೆಗೆ ಬಂದು ಅವರಿಂದ ನಾವು ಅವರು ಯಾವ ಥರ ಅವರು ತಮ್ಮ ಅನ್ಯೂನ್ಯ ಜೀವನವನ್ನು ನಡೆಸ್ತಾ ಇದ್ದಾರೆ, ತಂದೆ ತಾಯಿಗಳಿಗೆ ಯಾವ ಥರ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ, ತಂದೆ ತಾಯಿ ಅವರಿಗೆ ಯಾವ ಥರ ಸಪೋರ್ಟ್ ಮಾಡ್ತಾ ಇದ್ದಾರೆ, ಮತ್ತು ಮೇಡಮ್ ಅವರು ಈಗ ನಗರಸಭೆ ಸದಸ್ಯರಾಗಿಯೂ ಕೂಡ ಹೊರಹೊಮ್ಮಿದ್ದಾರೆ ಮತ್ತು ಸ್ಕೂಲ್ನಲ್ಲೂ ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ಇಂಥವರ ಜೊತೆ ನಾವು ಒಂದು ಆದರ್ಶ ದಂಪತಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಇಲ್ಲಿವರೆಗೂ ತಾವು ವೀಕ್ಷಣೆ ಮಾಡಿದ್ದೀರಾ, ಇಲ್ಲಿವರೆಗೂ ತಮಗೆ ನಮಗೆ ಬಸವರಾಜ್ ಹಾಗೂ ಲಕ್ಷ್ಮೀ ಅವರು ತಮ್ಮ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕೆ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಿದೆ ಸರ್. ತಮಗೂ ಧನ್ಯವಾದಗಳು ಮೇಡಮ್, ತಮಗೂ ಕೂಡ ಧನ್ಯವಾದಗಳು. ವೀಕ್ಷಕರೇ, ಮತ್ತೆ ಮುಂದಿನ ಎರಡನೇ ಶಪುಟಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬರನ್ನು ನಾವು ನಿಮಗೆ ತೋರಿಸ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.